ಸಿದ್ದರಾಮಯ್ಯನವರು ನನಗೆ ಸ್ನೇಹಿತರೆ, ಆದ್ವಾನಿಯವರು ನನಗೆ ಸ್ನೇಹಿತರು, ಆರ್ಎಸ್ಎಸ್ ಸರಸಂಚಾಲಕರು ನನಗೆ ಸ್ನೇಹಿತರು. ಸ್ನೇಹಕ್ಕೂ ಸಿದ್ಧಾಂತಕ್ಕೂ ವ್ಯತ್ಯಾಸ ಇದೆ. ನಾನು 130,000 ಮಾನ ಅಪಮಾನವನ್ನ ಯಾರ ಪಾದಕ್ಕೆ ನಾನು ಇಡಕ್ಕೆ ತಯಾರಾಗಿಲ್ಲ. ಇವತ್ತು ಭಾರಿ ದಿವಸದಿಂದ ಸಹನೆ ಮಾಡ್ಕೊಂಡು ಬಂದ್ವಿ ನಾವು. ನಾವು ಸ್ಥಾನ ಕೇಳ್ತಾ ಇಲ್ಲ, ಡಿಸಿಷನ್ ಮೇಕಿಂಗ್ ಅಲ್ಲಿ ನಮ್ಮ ಹಕ್ಕು ಕೇಳ್ತಾ ಇದ್ದೀವಿ. ಸೋನಿಯಾ ಗಾಂಧಿ ಅವರು ಕೇಳಿದ್ರು, ವಾಟ್ ಡು ಯು ವಾಂಟ್? ಐ ವಾಂಟ್ ಟು ಪಾರ್ಟಿಸಿಪೇಟ್ ಇನ್ ದ ಡಿಸಿಷನ್ ಮೇಕಿಂಗ್. ಬಿಲ್ಡಿಂಗ್ ಕಟ್ಟೋರು ನಾವು, ನಮಗೊಂದು ರೂಮು ಕೊಡದ ಹೊರಗಡೆ ತಗೊಂಬಂದು ಇಟ್ಬಿಟ್ರೆ ಒಂದು. ಎರಡನೇದು ಸಮಾನವಾದಂತ, ಇವತ್ತು ಒಬ್ಬ ಯಾರೇ ನಿಂತರು ಸಾಬ್ರು ಅವನಿಗೆ ಓಟ್ ಹಾಕ್ಬೇಕು. ಸಾಬ್ರು ನಿಂತರೆ ನೀವು ಅವ್ರ ಓಟ್ ಅವ್ರಿಗೆ ಟ್ರಾನ್ಸ್ಫರ್ ಮಾಡಿಸಿದಿರಾ? ಸಿಂದಗಿಯಲ್ಲಿ 36,000 ಸೋತ್ರಿ, 13 ಬೈ ಎಲೆಕ್ಷನ್ ಸೋತ್ರಿ. ಯಾಕೆ ಸೋತ್ರಿ? ಕಾರಣ ಏನು? ನಾನು ಪಾರ್ಟಿಸಿಪೇಟ್ ಮಾಡಲಿಲ್ಲ. ಆದರೆ ಇವತ್ತು ನಾನು ಹೇಳ್ತೇನೆ, ತಪ್ಪುಗಳನ್ನು ನಾವು ತಿದ್ಕೊಳ್ಳದೇ ಇದ್ರೆ ಕಷ್ಟ ಆಗತ್ತೆ. ಇಲ್ಲ ಮಾತಾಡಿ ಇಲ್ಲ ನೋಡಿ, ಕರ್ಟಿಸಿ ಕಾಲ್ ಅವ್ರು ಮಾಡಲಿಲ್ಲ ಅಂತ ಹೇಳಿದ್ರೆ ನನ್ನ ಮನಸ್ಸಿನ ಮೇಲೆ ಏನು ಪರಿಣಾಮ ಆಗಿರ್ಬೇಕು? ಬಾದಾಮಿ ಹೊತ್ಕೊಂಡು ಹೋದೆ ನಾನು. ನನ್ನಂತವ್ರಿಗೆ ಈ ತರ ಮಾಡಿದ್ರೆ ಕಾಲ ಏತಸ್ಮಯ ನಮ್ಮ ದೇವ್ರು ನೋಡ್ಕೋತಾನೆ. ಇಷ್ಟೇ ನಾನು ಅದನ್ನು ಅವ್ರಿಗೆ ಯಾವ್ದು ಅಂದ್ರೆ, ಅವ್ರ ಸ್ನೇಹ ಉಳಿಸ್ಕೊಂಡಿದ್ರೆ ನನ್ನ ಅಪಾಯಿಂಟ್ ಆಗದೆ ದಿವಸ ಅವತ್ತೇ ರಾಜೀನಾಮೆ ಕೊಡ್ಬೇಕಾಯ್ತು ಅವ್ರು. ನೋ, ಇಬ್ರಾಹಿಂ ಇಸ್ ಎಂಟೈಟಲ್. ಇಲ್ಲ, ನೀವು ಅಪಾಯಿಂಟ್ ಮಾಡಿದ ತಪ್ಪು, ನೀವು ಇಷ್ಟ ಮಾಡಿ, ನಿಮಗೆ ಅಪಾಯಿಂಟ್ ಮಾಡಕ್ ಇಷ್ಟ ಇಲ್ಲದೆ ಇದ್ರು ಎಲೆಕ್ಷನ್ ನಡೆಸಿ ಮೆಜಾರಿಟಿ ಅವ್ರಿಗೆ ಬಂದ್ರವ್ರಿಗೆ ಮಾಡಿ ಅಷ್ಟು ಕೂಡ ಹೇಳಲಿಲ್ಲ ಅವ್ರು. ಎರಡು ಇದೆ, ಅಸಹಾಯಕರು ಆಗಿದ್ದಾರೆ. ಆಮೇಲೆ ಅವ್ರಿಗೆ ಸ್ವಲ್ಪ ಜಾಸ್ತಿ ಮಾತಾಡ್ತಾನೆ ಇಬ್ರಾಹಿಂ, ಕ್ವಶನ್ ಕೇಳ್ತಾನೆ ಅನ್ನಕ್ಕಂತ ನೋವು ಇದೆ. ಅದೇ ಇದೆ.